ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ಕೃತಿ ಚಿನಿಬಾರ್. ಕನ್ನಡ ನಾಡಿನ ಜನತೆ ದುಡ್ಡು ಯಾರಪ್ಪ ಮೇಲೆ ಇದ್ದಾರೆ? 10,000 ಕೋಟಿ ಬಿಜೆಪಿ ಸರ್ಕಾರ ಕೊಟ್ಟಿದ್ದಾರೆ. ಇದಕ್ಕೆ ನರೇಂದ್ರ ಮೋದಿ ಆಗಲಿ, ಅಲ್ಲೆಲ್ಲ ಮೈಸೂರಿನ ಪ್ರದರ್ಶನವಾಗಿ ಕ್ರೆಡಿಟ್ ತಗೊಳಕ್ ಆಗಲ್ಲ. ಇದು ಅವ್ರ ಜಾಹೀರಾತಿಗೆ ಅಷ್ಟೇ ಸೀಮಿತ. ಯಾರ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಹೇಳ್ತಾರಲ್ಲ, ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ. ಮತದಾರರನ್ನ ಸೆಳೆಯಲು ವಿವಿಧ ರಾಜಕೀಯ ಪಕ್ಷಗಳು ಎಲ್ಲಾ ತಂತ್ರಗಳನ್ನ ಅನುಸರಿಸ್ತಾ ಇವೆ. ಆನೇಕಲ್ ಕೇಂದ್ರದಾದ್ಯಂತ ಜೆಡಿಎಸ್ ವತಿಯಿಂದ ಮಾಜಿ ಸಿಎಂ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಂಚರತ್ನ ರಥಯಾತ್ರೆ ಹಮ್ಮಿಕೊಂಡಿದ್ರು. ಇವರಿಗೆ ರಾಗಿ ಕಣಜವಾಗಿರುವ ಆನೇಕಲ್ ಕಾರ್ಯಕರ್ತರು ರಾಗಿ ಹಾರ ಹಾಗೂ ಪೂರ್ಣಕುಂಭ ಮೆರವಣಿಗೆ ಹಾಕುವ ಮೂಲಕ ಭರ್ಜರಿ ರೋಡ್ ಶೋ ನಡೆಸಿ ಕಾಂಗ್ರೆಸ್ ಮತ್ತು ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಹೌದು, ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಚಂದಾಪುರ ವೃತ್ತದಿಂದ ತಡವಾಗಿ ಆರಂಭವಾದ ಪಂಚರತ್ನ ರಥಯಾತ್ರೆಯಲ್ಲಿ ಸಾವಿರಾರು ಜನರೊಂದಿಗೆ ತೆರೆದ ವಾಹನದಲ್ಲಿ ಎಚ್ಡಿ ಕುಮಾರಸ್ವಾಮಿ ಭರ್ಜರಿ ರೋಡ್ ಶೋ ನಡೆಸಿದ್ದಾರೆ. ಚಂದಾಪುರದಲ್ಲಿ ಭರ್ಜರಿ ಹಾರಗಳ ಮೂಲಕ ಸಾವಿರಾರು ಸಂಖ್ಯೆಯಲ್ಲಿನ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಜೆಡಿಎಸ್ನಿಂದ ಘೋಷಣೆಯಾಗಿರುವ ಅಭ್ಯರ್ಥಿ ಕೆಪಿ ರಾಜುರವರು ಬೃಹದಾಕಾರದ ರಾಗಿ ಹಾರ ಮತ್ತು ವಿವಿಧ ಹಣ್ಣುಗಳ ಹಾರವನ್ನು ತೊಡಿಸುವ ಮೂಲಕ ಸ್ವಾಗತಿಸಿದರು. ಮದುವೆ ಆಗದೆ ಇರತಕ್ಕಂತ ಹೆಣ್ಣು ಮಕ್ಕಳಿಗೂ ಸಹ ಈಗಿರ್ತಕ್ಕಂತ 800 ರೂಪಾಯಿ ಮಾಸಾಶನವನ್ನ 2,500 ರೂಪಾಯಿಗೆ ಇವತ್ತು ವಿಧವಾಗ್ತಾ ಇದೆ. ಸುಮಾರು 25,000 ಕಾರ್ಮಿಕ ಕುಟುಂಬಗಳಿಗೆ ನಿವೇಶನ ಮತ್ತು ಮನೆಗಳಾಗಬೇಕು ಅಂತಕ್ಕಂಥದ್ದು ಏನಿದೆ, ಮನೆಗಳನ್ನ ಕಟ್ಟಿಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಇವತ್ತು ಈ ರಾಜ್ಯದಲ್ಲಿ ಜನತಾದಳದ ಸರ್ಕಾರಕ್ಕೆ ಇಡೀ ರಾಜ್ಯದ ಜನತೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ರಾಜು ಅವರನ್ನ ತಾವು ಆಶೀರ್ವಾದ ಮಾಡಿದ್ರೆ ಈ ಭಾಗದ ಎಲ್ಲ ಕಾರ್ಮಿಕ ಬಂಧುಗಳಿಗೆ ಮನೆಗಳನ್ನು ಕಟ್ಟಿಕೊಡ್ತೇವೆ. ನಂತರ ಆನೇಕಲ್ ಪಟ್ಟಣದ ಮೂಲಕ ಅತ್ತಿಬೆಲೆ, ಸರ್ಜಾಪುರ ಮತ್ತು ದೊಮ್ಮಸಂದ್ರದಲ್ಲಿ ಕೊನೆಗೊಳಿಸಲಾಗಿದೆ. ಇದಕ್ಕೂ ಮೊದಲು ಸೂರ್ಯನಗರ ಬಳಿ ಮಾಧ್ಯಮಗಳ ಜೊತೆ ಮಾತನಾಡಿದ ಎಚ್ಡಿಕೆ, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ರಸ್ತೆ ಕ್ರೆಡಿಟ್ ಯಾರಿಗೂ ಸೇರೋದಿಲ್ಲ, ಮೈಸೂರು ಬೆಂಗಳೂರು ರಸ್ತೆ ಅಭಿವೃದ್ಧಿ ಪೂರಕವಾಗಿ ಕೆಲಸವಾಗಿದೆ, ಕೇಂದ್ರ ಸರ್ಕಾರ ಇದಕ್ಕೆ ಹಣ ಹಾಕಿಲ್ಲ, ಈ ಮೊದಲು 4 ಪಥ ರಸ್ತೆ ಇತ್ತು, ಕಾಂಗ್ರೆಸ್ ಯುಪಿಎ ಅವಧಿಯಲ್ಲಿ ಕೆಲಸ ನೆನೆಗುದಿಗೆ ಬಿದ್ದಿತ್ತು, ನಾನು ಸಿಎಂ ಆದ ಬಳಿಕ ಅದನ್ನ ಜಾರಿಗೆ ತಂದಿದ್ದು, ರಸ್ತೆ ನೀಡಿರುವ ಭೂಮಿ ರಾಜ್ಯದ ರೈತರ ಭೂಮಿಯಾಗಿದೆ, ಕನ್ನಡಿಗರ ದುಡ್ಡು ರಸ್ತೆ ಅಭಿವೃದ್ಧಿಗೆ ಬಳಕೆಯಾಗಿದೆ. ಈ ರೀತಿ ಬಾಲಿಶ ಹೇಳಿಕೆ ಸರಿಯಲ್ಲ. ಮೈಸೂರಿನ ಮಹಾರಾಜರು ಮೊದಲು ರಸ್ತೆ ಆರಂಭ ಮಾಡಿದ್ದಾರೆ, ನಂತರ ಬಂದ ರಾಜಕಾರಣಿಗಳು ಮೇಲ್ದರ್ಜೆಗೆ ಏರಿಸಿದ್ದಾರೆ. ಎರಡೂ ರಾಷ್ಟ್ರೀಯ ಪಕ್ಷಗಳು ಕೆಲಸ ಮಾಡೋದ್ರಲ್ಲಿ ತೋರಿಸಬೇಕು, ನಮ್ಮಿಂದಲೇ ಆಗಿದ್ದು ಅಂತ ಕ್ರೆಡಿಟ್ ಪಡೆಯೋದಕ್ಕೆ ಆಗೋದಿಲ್ಲ ಎಂದು ಎಚ್ಡಿಕೆ ಟಾಂಗ್ ನೀಡಿದ್ರು. ಕ್ರೆಡಿಟ್ ವಾರು ಯಾರು ತಗೊಳಕಾಗಲ್ಲ ನನ್ನ ಅಭಿಪ್ರಾಯದಲ್ಲಿ. ಇದೆಲ್ಲ ಹಂತ ಹಂತವಾಗಿ ಅಭಿವೃದ್ಧಿಗೆ ಪೂರಕವಾದಂಥ ಜನಗಳ ಒಂದು ನಿರೀಕ್ಷೆಗಳಿಗೆ ಮಾಡಬೇಕಾದಂಥ ಕಾರ್ಯಕ್ರಮಗಳು. ಇಲ್ಲಿ ಪ್ರಶ್ನೆ, ಕೇಂದ್ರ ಸರ್ಕಾರದ್ದು ಇಲ್ಲೇನು ಹಣ ಇಲ್ಲ, ಯು ಪಿ ಎ ಸರ್ಕಾರ ಇದ್ದಾಗಲೇ ಒಂದು ಪರ್ಮಿಷನ್ ಕೊಟ್ಟಿದ್ರು, ಕೆಲಸ ನೆನಗುದಿಗೆ ಬಿದ್ದಿತ್ತು. ನಾನು ಮುಖ್ಯಮಂತ್ರಿ ಆದಾಗ ಇದಕ್ಕೆ ರಿಯಾಯಿತಿಗಳನ್ನು ಹಲವಾರು ರೀತಿ ಕೊಟ್ಟಿದ್ದೇವೆ. ನರೇಂದ್ರ ಮೋದಿ ಅವರದ್ದಾಗಲಿ ಕೇಂದ್ರ ಸರ್ಕಾರದ್ದಾಗಲಿ ಹಣ ಇಲ್ಲಿ ವೆಚ್ಚ ಆಗಿಲ್ಲ. ರಾಜ್ಯ ಸರ್ಕಾರದ ಭೂಮಿ ನಮ್ಮ ರೈತರ ಭೂಮಿ, ಅವರ ಪ್ರಚಾರ ಭರಾಟೆ ಇದ್ಯಾವುದಕ್ಕೂ ಯಾರು ಜನ ತಲೆ ಕೆಡಿಸ್ಕೊಳ್ಳಲ್ಲ. 2 ದಿವಸ ಖುಷಿಗೆ ಹೇಳ್ಕೋಬೋದು ಅವರು, ಆದರೆ ಅಂತಿಮವಾಗಿ ಜನತೆ ನಿರ್ಣಯ, ಜನತೆ ಮೇಲೆ ಇರ್ತಕ್ಕಂಥ ಹೊರೆ, ಜನತೆ ಇದನ್ನೆಲ್ಲ ತೀರಿಸಬೇಕಾಗಿದೆ. 10,000 ಕೋಟಿ ಬಿಜೆಪಿ ಸರ್ಕಾರ ಕೊಟ್ಟಿದ್ದಾರೆ. ಇದಕ್ಕೆ ಮುಂದಿನ 9 ವರ್ಷ ಪ್ರತಿ ವರ್ಷ ಇಷ್ಟಿಷ್ಟು ದುಡ್ಡು ಅಂತ ಕೊಡ್ತಾರೆ. ಅವರು ಬ್ಯಾಂಕ್ನಲ್ಲೋ ಮಗದೊಂದೋ ಲೋನ್ ತೊಗೊಂಡು ಕಟ್ಟಿದ್ದಾರೆ. ಅದಕ್ಕೆ ಟೋಲ್ ಕಲೆಕ್ಷನ್ನು ನ್ಯಾಷನಲ್ ಹೈವೇ ಅವರು ಮಾಡ್ತಾ ಇದ್ದಾರೆ. ಜನತೆ, ಕರ್ನಾಟಕದ ಕನ್ನಡಿಗರು ಆ ರಸ್ತೆಯಲ್ಲಿ ಓಡಾಡ್ತಕ್ಕಂಥವ್ರು ಹಣ ಕಟ್ತಾರೆ. ಹಣ ಕಟ್ಟಿದ್ದನ್ನು ಸಂಗ್ರಹ ಮಾಡಿ ಅದನ್ನು ಕಾಂಟ್ರಾಕ್ಟರ್ ಕೊಡ್ತಾರೆ. ಕೇಂದ್ರ ಸರ್ಕಾರದ ಪಾಲೇನಿದೆ, ನರೇಂದ್ರ ಮೋದಿ ಆಗಲಿ ಅಲ್ಲೆಲ್ಲ ಮೈಸೂರಿನ ಪ್ರತಾಪ್ ಸಿಂಹ ಆಗಲಿ ಕ್ರೆಡಿಟ್ ತಗೊಳಕ್ಕಾಗಲ್ಲ. ಇದು ಈ ರೀತಿಯ ಬಾಲಿಶ ಹೇಳಿಕೆಗಳು ನಿಲ್ಲಿಸ್ಬೇಕು. ಇವರು, ಇದು ಕನ್ನಡಿಗರ ದುಡ್ಡು, ಕನ್ನಡ ನಾಡಿನ ಜನತೆ ದುಡ್ಡು, ಯಾರಪ್ಪನ ಮನೆ ದುಡ್ಡಲ್ಲ ಇದು. ಆದ್ದರಿಂದ ಇಲ್ಲಿ ಯಾರು
ಏನು ಹೈ ವೋಲ್ಟೇಜ್ ಕ್ರೆಡಿಟ್ ತಗೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಇದು ನಮ್ಮಿಂದಲೇ ಆಗೋಯ್ತು, ನಮ್ಮ ನರೇಂದ್ರ ಮೋದಿಯವರು ಮಾಡಿಬಿಟ್ರು. ಇದು ಈ ಕ್ರೆಡಿಟ್ ತಗೊಳ್ಳೋದು ಬೆನ್ನು ತಟ್ಕೊಳ್ತಕ್ಕಂಥದ್ದು, ಇದು ಯಾವುದೇ ಕಾರಣಕ್ಕೂ ಬಾಲಿಶವಾದಂಥ ಹೇಳಿಕೆಗಳಿದು. ಇದು ರಾಜಕಾರಣಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ, ಮುಂದಿನ ಚುನಾವಣೆಗೂ ಈ ರಸ್ತೆ ಉದ್ಘಾಟನೆಗೂ ಸಂಬಂಧವೇ ಇಲ್ಲ ನನ್ನ ಅಭಿಪ್ರಾಯದಲ್ಲಿ. ಅವರು ಏನಾದರೂ ಹೇಳ್ಕೊಳ್ಳಿ, ಬಿ ಜೆ ಪಿಯವರ ನಡವಳಿಕೆ ಅವ್ರ ಜಾಹೀರಾತಿಗಷ್ಟೇ ಸೀಮಿತ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಹೇಳ್ತಾರಲ್ಲ, ಆ ರೀತಿ ಬಿ ಜೆ ಪಿ ಕಾರ್ಯಕ್ರಮ. ಎರಡು ರಾಷ್ಟ್ರೀಯ ಪಕ್ಷಗಳು ಇಲ್ಲಿಯವರೆಗೆ ಆನೆಕಲ್ನಲ್ಲಿ ರಾಜಕಾರಣ ಏನಿತ್ತು, ಈ ಬಾರಿ ಎಲ್ಲ ಪಕ್ಷಗಳು ಒಳಗೊಂಡಂತೆ ರಾಜವ್ರ ಪರವಾದಂಥ ಒಂದು ಅನುಕಂಪವೂ ಇದೆ, ಅಲೆನೂ ಇದೆ. ಅದಕ್ಕೆ ನಮ್ಮ ಪಕ್ಷದ ಮುಖಂಡರುಗಳ ಒಂದು ಶ್ರಮ, ಆ ಶ್ರಮದ ಪ್ರತಿಫಲ ರಾಜವ್ರ ದುಡಿಮೆ ಇದೆಲ್ಲ ಇವತ್ತು ಕ್ರೋಢೀಕರಿಸಿ ಮುಂದಿನ ಚುನಾವಣೆ ಈ ಭಾಗದಲ್ಲಿ ಪಕ್ಷ ಭೇದ ಮರೆತು ಎಲ್ಲರೂ ಸಹ ರಾಜವ್ರ ಆಯ್ಕೆಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಒಟ್ಟಿನಲ್ಲಿ ಆನೇಕಲ್ ಕ್ಷೇತ್ರದಲ್ಲಿ ನಡೆದ JDS ಪಂಚಯಾತ್ರೆಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದ್ದು, ಹೋದ ಕಡೆಯಲ್ಲೆಲ್ಲ ಜನಜಾತ್ರೆ ಸೇರಿದ್ದು, JDS ಅಭ್ಯರ್ಥಿ KP ರಾಜು ಪರ ಉತ್ತಮ ಅಲೆ ಇದೆ ಎಂದು ಮಾಜಿ ಸಿಎಂ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಚುನಾವಣೆ ವೇಳೆ ಯಾವ ರೀತಿ ವರ್ಕ್ಔಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಒತ್ತಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾವಾಹಿನಿ.